सुद्धिवाहिनी स्वागत मुळबागिलु तालूकिन देवराय समुद्र ग्राम पंचायत वतियिंद ग्राम सरकारी प्रौढशालेयल्लि ऐर्पडिसिद्द मक्कळ ग्राम सभे यशस्वियागि नडेयितु। ई सभेयल्लि ग्राम पंचायत अध्यक्ष मल्लप्पनहळ्ळि श्रीनिवास भागवहिसि मातनाडि ग्राम सभेयल्लि बहुतेक शालेगळ मक्कळु कुडियुव नीरिन समस्ये बग्गे तम्म अळलन्न तोडिकोंडिद्दारे। ಅದರಿಂದ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ವೈಯಕ್ತಿಕವಾಗಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪ್ರತಿನಿತ್ಯ 5ರಿಂದ 7 ಕ್ಯಾನ್ಗಳನ್ನು ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ। ನರೇಗಾ ಯೋಜನೆಯಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಬಿಟ್ಟು ಉಳಿದಂತೆ ಕಾಂಪೌಂಡ್ ನಿರ್ಮಾಣ, ದುರಸ್ತಿ ಕೆಲಸ, ಕುಡಿಯುವ ನೀರಿನ ವ್ಯವಸ್ಥೆ, ಶಾಲೆಯ ಈಸುತ್ತು ಮಾಡಿಸಿಕೊಡಲಾಗುವುದು, ಏನೇ ಸಮಸ್ಯೆಗಳು ಇದ್ದರೂ ನನ್ನ ಗಮನಕ್ಕೆ ತಂದರೆ ಕೂಡಲೇ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ। ನಿಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸುತ್ತೇವೆ, ಆದರೆ ವಿದ್ಯಾರ್ಥಿಗಳಾದ ನೀವು ನನಗೆ ಒಂದು ಭಾಷೆ ಕೊಡಬೇಕು, ಉತ್ತಮವಾಗಿ ಓದಿ ಒಳ್ಳೆಯ ಉದ್ಯೋಗಸ್ಥರಾಗಬೇಕು, ನಿಮ್ಮನ್ನು ಹೆತ್ತ ತಂದೆ ತಾಯಿ ಶಿಕ್ಷಣ ನೀಡಿದ ಗುರುಗಳಿಗೆ ಒಳ್ಳೆಯ ಹೆಸರನ್ನ ತಂದು ಕೊಡಬೇಕು ಎಂದು ವಿದ್ಯಾರ್ಥಿಗಳಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮಲ್ಲಪ್ಪನಹಳ್ಳಿ ಶ್ರೀನಿವಾಸ್ ಮನವಿ ಮಾಡಿಕೊಂಡಿದ್ದಾರೆ। ವರದಿ ಕನಸಂದ್ರ ಸುಕುಮಾರ್, ಎಸ್ಕೆ ನ್ಯೂಸ್ ಯೂಟ್ಯೂಬ್ ಚಾನೆಲ್, ಮುಳುಬಾಗಿಲು। ಮಕ್ಕಳ ಗ್ರಾಮ ಸಭೆಯಲ್ಲಿ 10 ಹಳ್ಳಿಯವರು ಏನೇನು ಶಾಲೆಯಲ್ಲಿ ಕುಂದುಕೊರತೆ ಇದೆ ಅದೆಲ್ಲ ನಮ್ಮ ಗಮನಕ್ಕೆ ತಂದಿದ್ದಾರೆ। ಶಾಲಾ ಕಟ್ಟಡ ಒಂದು ಬಿಟ್ಟು ಕುಡಿಯೋ ನೀರಾಗ್ಲಿ, ಕಾಂಪೌಂಡ್ ಆಗ್ಲಿ, ಇನ್ ಏನೇನು ಶೌಚಾಲಯ ಆಗ್ಲಿ, ಸಂಪಾಗ್ಲಿ, ದುರಸ್ತಿ ಕೆಲಸ ಆಗ್ಲಿ, ಪ್ರತಿಯೊಂದೂ ಅಂಗನವಾಡಿ ಕೇಂದ್ರಕ್ಕೂ ನಮ್ಗೆ ಅಧಿಕಾರ ಇದೆ ಮಾಡಬಹುದು। ಕಟ್ಟಡ ಒಂದು ಬಿಟ್ಟು ನೀವೇನು ಕುಂದುಕೊರತೆ ಕೊಟ್ಟಿದ್ದೀರೋ ಪ್ರತಿಯೊಂದೂ ನಾವು ಈ 2-3 ತಿಂಗಳಲ್ಲಿ ಇದು ನಿರ್ವಹಿಸ್ಕೊಡ್ತೀವಿ, ನಿಮ್ಗೆ ನಮ್ಮ ಪಂಚಾಯತಿ ಕಡೆಯಿಂದ ಮಾತು ಕೊಡ್ತಾ ಇದ್ದೀವಿ। ನೀವು ನಮ್ಗೆ ಏನ್ ಮಾತು ಕೊಡ್ಬೇಕು ಅಂದ್ರೆ ತಂದೆ ತಾಯಿಗಳಿಗೆ ನಿಮ್ಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕಾಣಿಸ್ತಾ ಇದ್ದಾರೆ, ಮಹಾತ್ಮ ಗಾಂಧಿ ಪ್ರತಿಯೊಂದು ಸ್ವಾತಂತ್ರ್ಯ ಹೋರಾಟಗಾರ ಕಾಣಿಸ್ತಾ ಇದ್ದಾರೆ, ನೀವು ಕೊಡ್ಬೇಕಾಗಿರೋದು ನಮ್ಗೆ ಏನು ಅಂತೆ ಎಲ್ಲ ಚೆನ್ನಾಗಿ ಓದಿ IAS IPS ಡಾಕ್ಟರ್ಗಳು ಆ ಒಂದು ರೇಂಜ್ಗೆ ಹೋಗ್ಬೇಕಂದ್ರೆ ನೀವು ಮಾತು ಕೊಡಿ। ನಿಮ್ಗೆ ಏನೇ ಸಮಸ್ಯೆ ಇರಲಿ ಒಂದು ವಾರದಲ್ಲಿ ಪ್ರತಿಯೊಂದು ಶಾಲೆಗೂ ನಾನು PDO ಸಾರು ನಮ್ಮ ಸದಸ್ಯರು ಪ್ರತಿಯೊಂದು ಶಾಲೆಗೂ ವಿಸಿಟ್ ಮಾಡ್ತೀವಿ, ನಿಮ್ ಕೊಂದ್ಕೊರ್ತೇವಿಲ್ಲ ನಿಮ್ ಶಾಲೆಗೆ ಬಂದು ನಾವು ಬಗೆಹರಿಸ್ತೀವಿ। ನೀವು ಹೋಗೋದ್ರ ಕಡೆ ಗಮನ ಕೊಡಿ, ನಿಮ್ ತಂದೆ ತಾಯಿ ಒಳ್ಳೆ ಗೌರವ ತಗೋಬರ್ರಿ, ನೀವು ಪಾಠ ಹೇಳ್ಕೊಡೋ ಗುರುಗಳಿಗೆ ಒಂದೇನಾಗ ಹೇಳ್ಬಿಡ್ತೀನಿ, ಹೇಳ್ಬೋದಾ? ದುಡಿಮೆ ತಲೆ ಎತ್ತಿ ದುಡೀರಿ, ಸಹಾಯ ತಲೆ ಬಗ್ಗಿಸಿ ಸಹಾಯ ಮಾಡಿ, ತಾಯಿ ಜನ್ಮ ಕೊಡ್ತಾರೆ, ತಂದೆ ಹೆಸರು ಕೊಡ್ತಾರೆ, ಗುರು ನಮ್ ಜೀವ ಇರೋವರೆಗೂ ತಲೆ ಬಾಗ್ದಿರೋ ಅಂತ ಒಂದು ವಿದ್ಯಾಭ್ಯಾಸ ಕೊಡ್ತಾರೆ, ದುಡಿಯೋ ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದು, ವಿದ್ಯಾ ಕೊಟ್ಟಿರೋ ಗುರು ಕಣ್ಣೀರ್ ಹಾಕ್ಬಾರ್ದು, ಈ ಒಂದು ಇದನ್ನ ನಿಟ್ಟಿನಲ್ಲಿ ಇಟ್ಕೊಂಡು ನಿಮ್ಮೆಲ್ಲರಲ್ಲಿ ಇವಾಗ ಏನ್ ಬೇಕೋ ಸಾಧಿಸ್ಬಾರ್ದು, ಡಾಕ್ಟರ್ ಆಗ್ಬಾರ್ದು, ಇಂಜಿನಿಯರ್ ಆಗ್ಬಾರ್ದು, IAS ಆಗ್ಬಾರ್ದು, IPS ಆಗ್ಬಾರ್ದು, ನಿಮ್ಗೆ ಇದೊಂದು ಸುವರ್ಣ ಅವಕಾಶ, ಆ ಗುರುಗಳನ್ನ ಉಪಯೋಗಿಸ್ಕೊಳ್ಳಿ। ಮತ್ತೆ ಕುಡಿಯೋ ನೀರು ಹೇಳಿದ್ರೆ 17 ಹಳ್ಳಿಗೂ ನನ್ನ ವೆಚ್ಚಿನಲ್ಲಿ ಪ್ರತಿಯೊಂದು ಶಾಲೆಗೂ 5-5 ಕ್ಯಾನ್ ಪ್ರಿಯಾ ನಾನು ಕೊಡಿಸ್ತಾ ಇದ್ದೀನಿ, 17 ಶಾಲೆಗೂ ನಾಳೆನೇ ಕೊಡ್ತಾ ಇದ್ದೀನಿ। ಇನ್ನೇನೇ ಒಂದು ಕುತ್ಕೊಳ್ತಾಗಳು ಹೇಳಿದ್ರೇನು ನಾಳೆ ಅನ್ನೋ ದಿನಲ್ಲ ಆ ದಿನನೇ ನಮ್ಮ ಪಂಚಾಯತಿ ಕಡೆಯಿಂದ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮ ತುಂಬಿಕೊಳ್ತಾಗಳು ಏನಿದೆಯೋ ಅದನ್ನೆಲ್ಲ ನಾವು ನೆಡ್ಸ್ಕೊಡ್ತೀವಿ। ನಮ್ಗೆ ನೀವು ಚೆನ್ನಾಗಿ ಓದಿ ತಂದೆ ತಾಯಿ ಒಳ್ಳೆ ಗೌರವ ತಗೊಂಡು ಬಂದ್ರೆ ಅಷ್ಟೇ ಸರ್, ಈ 4 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಈ ಸಭೆಯನ್ನು ಕೋರಿ ಈ ಮಾತನ್ನು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ।
ದಿನನಿತ್ಯ ಮುಳುಬಾಗಿಲಿನಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಸುದ್ದಿಗಳನ್ನ ನೋಡಲು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಯಾವುದೇ ಸುದ್ದಿಗಳನ್ನ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೋಡಲು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ।